ಒಂದನೇ ತರಗತಿಯ ಮುದು ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ಸ್ವರಗಳನ್ನು ನೋಡಿದ್ದೇವೆ. ಅ ಟು ಅಮಃ ಇವೆಲ್ಲವೂ ಸ್ವರಗಳು. ತ್ರೀತ ಮಕ್ಕಳೇ, ಸ್ವರಗಳು ಎಷ್ಟಿವೆ? 15 ಇವೆ. ಇವುಗಳು ಅ ಟು ಅಂ ಅಹ ಇವಕ್ಕೆ ನಾವು ಸ್ವರಗಳೆಂತೀವಿ. ಅವು ಎಷ್ಟಿವೆ? 15. ಇನ್ನು ಮುಂದಿನದಾಗಿ ವ್ಯಂಜನಗಳನ್ನು ನೋಡೋಣ. ಮುಂದಿನದಾಗಿ ವ್ಯಂಜನಾಕ್ಷರಗಳನ್ನು ನೋಡೋಣ. ನೋಡ್ರಿ, ಒಟ್ಟು ವ್ಯಂಜನಾಕ್ಷರಗಳು ಎಷ್ಟದಾವ ರೀ? 34 ಅದಾವ ಮಕ್ಕಳೇ. ಒಟ್ಟು ವ್ಯಂಜನಾಕ್ಷರಗಳು 34 ಇವೆ. ಇನ್ನು ವ್ಯಂಜನಾಕ್ಷರದಲ್ಲಿ ಮೊದಲು ಬರುವಂಥ ಅಕ್ಷರಗಳನ್ನು ನೋಡೋಣ. ಇಲ್ಲಿ ನೋಡ್ರಿ, ಕ ಖ ಗ ಘ ನ. ನೋಡ್ರಿ ಇನ್ನೊಮ್ಮೆ, ಕ ಖ ಗ ಘ ನ. ನೋಡ್ರಿ ದೊಡ್ಡ ಖ ಏನು ಮಾಡಬೇಕು? ಒತ್ತು ಕೊಟ್ಟು ಓದಬೇಕು. ಇದು ಖ, ಇದನ್ನು ನೋಡ್ರಿ ಗ ಘ. ತಿಳಿತಾ ಮಕ್ಕಳೇ? ಈ ರೀತಿಯಾಗಿ ಏನು ಮಾಡಬೇಕು? ಈ ದೊಡ್ಡ ಅಕ್ಷರ ಇರ್ತಾನೆ, ಅವುಗಳನ್ನು ಒತ್ತು ಕೊಟ್ಟು ಓದಬೇಕು. ಇನ್ನು ಇವುಗಳನ್ನು ಯಾವ ರೀತಿ ಬರಿಬೇಕಂದು ನೋಡ್ರಿ. ಕ ಖ ಖ ಗ ಘ ಆಮೇಲೆ ನ. ತಿಳಿತಾ? ಇವಿಷ್ಟೇನು ಮಾಡಿರಿ ಮಕ್ಕಳೇ, ನೀವು ಮನೆಯಲ್ಲಿ ಓದುತ್ತಾ ಏನು ಮಾಡಿರಿ, 2 ಟೈಮ್ ಇವನು ಬರೀರಿ ಮಕ್ಕಳೇ. ಇನ್ನು ಖ ಖ ಘ ಘ ನ ಅದ ಬಳಕೆ ಯಾವ ಅಕ್ಷರ ಬರ್ತಾ ನೋಡ್ರಿ, ಯಾವ್ದು ಬರುತ್ತೆ ರೀ? ಛ ಛ ಝ ಝ ಯ. ಯಾವ್ದು ಬರ್ತದೆ ಮಕ್ಕಳೇ? ಛ ಛ ಝ ಝ ಯ. ತೀತಾ, ಇದನ್ನು ಯಾವ ರೀತಿಯಾಗಿ ಬರಬೇಕು ನೋಡಿ. ಛ ಛ ಝ ಝ ಯ. ತೀತಾ ಮಕ್ಕಳೇ, ಈ ರೀತಿಯಾಗಿ ನೀವೇನು ಮಾಡಿರಿ, ಇವನ್ನ ಮನೆಯಲ್ಲಿ ಓದುತ್ತಾ ಏನು ಮಾಡಿರಿ, 2 ಟೈಮ್ ಬರೆದ ನಮಗೆ ಸೆಂಡ್ ಮಾಡಿ. ತೀತಾ ಮಕ್ಕಳೇ ನೋಡ್ರಿ, ಖ ಖ ಗ ಘ ನ ಛ ಛ ಝ ಝ ಯ. ಇದಷ್ಟು ಏನು ಮಾಡಿರಿ, ನೀವು ಓದಿದಂಥ ಆಡಿಯೋನ ನಮಗೇನು ಮಾಡಿರಿ, ಸೆಂಡ್ ಮಾಡಿರಿ. ಆಮೇಲೆ ಬರೆದು ಏನು ಮಾಡಿರಿ, ಸೆಂಡ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು.